ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಜ್ಜಾಯ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಈ ಕಜ್ಜಾಯನೂ ಅಷ್ಟೇ, ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಸಿಹಿ ತಿಂಡಿ. ಸಾಧಾರಣವಾಗಿ ದೀಪಾವಳಿನಲ್ಲಿ ಎಲ್ಲರೂ ಇದನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ಕೇದಾರೇಶ್ವರನಿಗೆ ಅಥವಾ ಗೌರಿ ದೇವಿಗೆ ಇದನ್ನು ನೈವೇದ್ಯ ಮಾಡ್ತಾರೆ. ನೋಡಿ, ಈ ಥರ ಮೃದುವಾಗಿ ಕಜ್ಜಾಯ ಮಾಡುವಂಥ ರೆಸಿಪಿ ಇದು. ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಆದರೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಆದರೆ ಯಾವ್ಯಾವ ಥರ ಮಾಡಬೇಕು ಹಾಗೆ ಅಂತ ಹೇಳಿ ಇದನ್ನು ಹೇಳ್ತೀನಿ. ಮೊದಲು 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದರ ಮೇಲೆ ಒಂದು ಸ್ವಲ್ಪ ಹಾಕ್ತೀನಿ ಕೈಯಲ್ಲಿ. ಯಾಕೆಂದರೆ ಹಿಟ್ಟು ಮಾಡಿದಾಗ ಹಿಟ್ಟು ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇರಬೇಕು. ಅದಕ್ಕೋಸ್ಕರ 1 ಕಪ್ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಇದನ್ನು 2-2 ಸಲ ಚೆನ್ನಾಗಿ ತೊಳ್ಕೊಂಬಿಡೋಣ. ತೊಳೆದ್ಬಿಟ್ಟು ಇದನ್ನು ಒಂದು 4 ಗಂಟೆ ಕಾಲ ನೆನೆಸ್ಕೊಳ್ತೀನಿ ನಾನು. ಒಂದು ಇಡೀ ದಿವಸ 2 ದಿವಸ ಎಲ್ಲ ನಾವು ಸಾಧಾರಣ ನೆನೆಸೋದಿಲ್ಲ. ಅದಕ್ಕೋಸ್ಕರ 4 ಗಂಟೆ ಇದನ್ನು ನೆನೆಸ್ಕೊಳ್ತೀವಿ. ಈ ನೆನೆಸಿಟ್ಕೊಂಡಿರೋವಂಥ ಅಕ್ಕಿ, ಬೆಲ್ಲ 1 ಕಪ್ಪು. ಬೆಲ್ಲ ಮತ್ತು ಅಕ್ಕಿ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. ಆದರೆ ನಾವು ಮಾಡೋವಾಗ ಹಿಟ್ಟು ಜಾಸ್ತಿ ಇರಬೇಕು ಅಂತ ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ್ದೀವಿ. ಎಳ್ಳು, ಬಿಳಿ ಎಳ್ಳು 1 ಟೇಬಲ್ ಸ್ಪೂನು, ಏಲಕ್ಕಿ ಪುಡಿ 1/4 ಟೀಸ್ಪೂನು, ಗಸಗಸೆ 1 ಟೀಸ್ಪೂನು, ಇವಿಷ್ಟು ಸಾಮಗ್ರಿಗಳು. ಮೊದಲು ಈ 4 ಗಂಟೆ ನೆಂದ ಮೇಲೆ ಅಕ್ಕಿನ ಚೆನ್ನಾಗಿ ಇನ್ನೊಂದು ಸಲ ತೊಳೆದು ನೀರನ್ನೆಲ್ಲ ಬಸ್ಕೊಂಬಿಡೋಣ. ಈ ಥರ ನೀರೆಲ್ಲ ಕ್ಲೀನಾಗಿ ಬಸಿದ ಮೇಲೆ ಇದನ್ನು ಒಂದು ಬಿಳಿ ಬಟ್ಟೆ ಮೇಲೆ ಮನೆ ಒಳಗಡೆ ಆರಾಕಬೇಕು. ಆ ಜಾಸ್ತಿ ನೀರಿನಂಶ ಹೋಗಬೇಕಷ್ಟೆ, ತುಂಬ ಒಣಗಿಸ್ಬಾರ್ದು ಇದನ್ನು. ಇದು ನನಗೆ ಒಂದು 15-20 ನಿಮಿಷ ತೊಗೊಂಡಿದೆ. ಅಂದರೆ ಮಳೆಗಾಲದಲ್ಲಿ, ಇವಾಗ ಮಳೆ ಎಲ್ಲ ಬರ್ತಾ ಇದೆಯಲ್ಲ, ಅದರಿಂದ ಬೇಸಿಗೆನಲ್ಲಾದರೆ ಒಂದು 5-10 ನಿಮಿಷ ಒಣಗಿಸಿದ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ತೇವಾಂಶ ಇರಬೇಕು ಅದರಲ್ಲಿ ನಾವು ತೆಗೆಯೋವಾಗ. ಆಮೇಲೆ ಇದನ್ನೆಲ್ಲ ತೆಗೆದು ಒಂದು ತಟ್ಟೆ ಅಥವಾ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಈ ನೆನೆಸಿಟ್ಕೊಂಡಿರೋ ಆರಿಸ್ಕೊಂಡಿರೋ ಈ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೌಡ್ರ್ ಮಾಡಿಕೊಂಡು ಇದನ್ನು ಜರಡಿ ಆಡ್ಕೊಳ್ಬೇಕು. ಯಾವುದು ಸಣ್ಣ ಕಣ್ಣಿರುತ್ತೆ ಆ ಜರಡಿನ ಉಪಯೋಗಿಸ್ಬೇಕು. ನಾವು ಆ ಸೋಸೋ ಜರಡಿ ಅದರಲ್ಲೆಲ್ಲ ಜರಡಿ ಆಡಿದರೆ ದಪ್ಪ ಹಿಟ್ಟು ಬಂದುಬಿಡತ್ತೆ, ಆ ಥರ ದಪ್ಪ ಹಿಟ್ಟು ಬರಬಾರ್ದು. ಮತ್ತು ಇದು ಹಿಟ್ಟು ಒದ್ದೆ ಇರೋದ್ರಿಂದ ಹಾಗೆ ಬೇಗ ಬೀಳಲ್ಲ. ಕೈಯಲ್ಲೆಲ್ಲ ಸ್ವಲ್ಪ ಇದನ್ನು ಇದು ಮಾಡಿ ಎಲ್ಲ ಚೆನ್ನಾಗಿ ಬೀಳಿಸ್ಕೊಳ್ಬೇಕು. ಮಿಕ್ಕಿದ್ದನ್ನು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡಿ ಅದನ್ನೆಲ್ಲ ಕ್ಲೀನಾಗಿ ತೋಸಿ ಎಕ್ಸ್ಟ್ರಾ ಉಳಿಯುತ್ತಲ್ಲ ಲಾಸ್ಟಲ್ಲಿ ಅದನ್ನು ತೆಗೆದು ಬಿಡಬೇಕು ಅಷ್ಟೆ. ನೋಡಿ, ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಈ ಹಿಟ್ಟಲ್ಲಿರೋ ತೇವಾಂಶ ಕೂಡ ಆರೋಗ್ಬಾರ್ದು, ಅದಕ್ಕೆ ಇದನ್ನೆಲ್ಲ ಒಂದು ಸ್ವಲ್ಪ ಗುಡ್ಡೆ ಥರ ಮಾಡಿ ಒಂದು ತಟ್ಟೆನ ಅದ್ರ ಮೇಲೆ ಮುಚ್ಚಿಟ್ಕೊಳ್ಬೇಕು. ಯಾಕೆಂದರೆ ನಮಗೆ ಸ್ವಲ್ಪ ತೇವಾಂಶ ಇದ್ದರೇ ಆ ಪಾಕ ಇದೆಲ್ಲ ಚೆನ್ನಾಗಿ ಬರುತ್ತೆ, ಹಿಟ್ಟು, ಕಜ್ಜಾಯದ ಹಿಟ್ಟು. ಇವಾಗ ಒಂದು ಬಾಂಡ್ಲೆ ಇಟ್ಕೊಳ್ಳೋಣ, ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಬೆಲ್ಲನ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಒಂದು 1/2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಕರಗಿಸ್ಕೊಂಬಿಡೋಣ. ಈ ಬೆಲ್ಲ ಎಲ್ಲ ಕರಗಿದ ಮೇಲೆ ಇದನ್ನು ಶೋಧಿಸ್ಬಿಟ್ಟು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಉರಿನ ಮೀಡಿಯಮ್ ಉರಿ ಇಟ್ಕೊಳ್ಳೋಣ. ಮೀಡಿಯಮ್ ಉರಿ ಇಟ್ಕೊಂಡು ಕೈಯಾಡ್ತಾನೇ ಇರಬೇಕು. ಆವಾಗವಾಗ ಈ ಪಾಕನ ಚೆಕ್ ಮಾಡ್ಕೊಳ್ತಾ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಇದು. ಯಾಕೆ ಅಂದರೆ ನಾವು ಪಾಕ ಹೀಗೆ ಮಾಡಿ ಕೈಗೆ ತೊಗೊಂಡ್ರೆ ಬೆಟ್ಟ ಮೇಲೆ ಪಾಕ ನಿಂತ್ಕೊಳ್ಬೇಕು, ಆವಾಗಲೇ ಇದು ಕರೆಕ್ಟ್ ಆಗೋದು. ಅದಕ್ಕೋಸ್ಕರ ಮಧ್ಯ ನೋಡ್ಕೊತಾ ಇರಬೇಕು, ಪಾಕ ಬೇಗ ಬಂದುಬಿಡತ್ತೆ. ಇವಾಗಲೂ ಸಹ ಬಂದಿಲ್ಲ. ನೋಡಿ, ಈ ಥರ ಮಾಡಿ ತೊಗೊಂಡ್ರೆ ಹೀಗೆ ಕೈಗೆ ಬರಬೇಕು, ಮತ್ತು ಈ ಥರ ಬೆಟ್ ಮೇಲೆ ಶೇಪ್ ನಿಂತ್ಕೊಳ್ಬೇಕು ಅದು, ಆವಾಗ ಇದು ಕರೆಕ್ಟ್ ಹದ ಅಂತ. ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ನಾವು ಮಾಡಿಟ್ಕೊಂಡಿದ್ದು ಹಿಟ್ಟು ಹಾಕಿ ಕೈ ಆಡ್ತಾ ಇರಬೇಕು ಇದನ್ನು. ನೋಡಿ, ಈ ಥರ ಕೈ ಆಡ್ಕೊಳ್ತಾ ಇರಬೇಕು, ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಬೇಕು. ಮತ್ತೊಬ್ಬರು ಹಾಕಿದರೆ ತುಂಬ ಅನುಕೂಲ ಆಗುತ್ತೆ ಒಬ್ಬರೇ ಮಾಡೋದಕ್ಕಿಂತ. ಇದು ಅಷ್ಟೇ, ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಈ ಕನ್ಸಿಸ್ಟೆನ್ಸಿನೂ ಸಹ ಕರೆಕ್ಟಾಗಿರಬೇಕು, ಅದಕ್ಕೋಸ್ಕರನೇ ನಾವು ಹಿಟ್ಟು ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಳ್ಳೋದು. ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಬಂತು ಹೀಗೆ ಅಂದಾಗ ಹಿಟ್ಟು ಹಾಕೋದು ನಿಲ್ಲಿಸ್ಬಿಡ್ಬೇಕು. ನನಗೂ 1/2 ಕಪ್ಪಷ್ಟು ಹಿಟ್ಟು ಉಳಿದಿದೆ. ಇವಾಗ ನಾವಿದಕ್ಕೆ
ಈ ಏಲಕ್ಕಿ ಪುಡಿ, ಬಿಳಿ ಎಳ್ಳು ಮತ್ತು ಗಸಗಸೆನ ಹಾಕ್ಕೊಳ್ಳೋಣ. ಪಾಕಕ್ಕೂ ಸಹ ಹಾಕ್ಕೊಳ್ಬೋದು. ನಾನೇನು ಇದನ್ನು ಹುರಿಯಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಣ್ಣೆನಲ್ಲಿ ಫ್ರೈ ಮಾಡ್ತೀವಲ್ಲ, ಅವಾಗ ಕರೆದಾಗ ಅದು ಫ್ರೈ ಆಗುತ್ತೆ ಅಂತ. ಮತ್ತು ಇದನ್ನು ಒಂದು ಬಟ್ಟಲಿಗೆ ತೆಗೆದಿಟ್ಕೊಳ್ಳೋಣ. ಕ್ಲೀನಾಗಿ ಬಟ್ಲಕ್ಕೆ ತೆಗೆದಿಟ್ಕೊಳ್ಳೋಣ. ಮೇಲೆ ಒಂದು ಚಮಚ ತುಪ್ಪ ಹಾಕ್ಕೊಳ್ಳೋಣ. ಒಂದು ಸಣ್ಣ ಚಮಚ ತುಪ್ಪ ಹಾಕಿ ಇದು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದನ್ನೇನು ಒಂದು ದಿವಸ ಆ ಥರ ಎಲ್ಲ ಇಡೋವಂಥದ್ದೇನಿಲ್ಲ. ತಣ್ಣಗಾದಮೇಲೆ ಕೈನ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಈ ಥರ ಒಂದು ನಿಂಬೆಹಣ್ಣಿನ ಗಾತ್ರದ್ದು ಈ ಹಿಟ್ಟನ್ನು ತೊಗೊಳ್ಳೋಣ. ತೊಗೊಂಡು ಇದನ್ನು ಬಾಳೆ ಎಲೆ ಮೇಲೆ ಅಥವಾ ಈ ಬಟರ್ ಪೇಪರ್ ಅಥವಾ ಬೇಕರ್ ಪೇಪರ್ ಮೇಲೆ ಒತ್ಕೊಳ್ಳೋಣ. ತುಂಬ ದಪ್ಪ ಎಲ್ಲ ಒತ್ತಬಾರ್ದು ನೋಡಿ, ಈ ಥರ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಈ ಥರ ಸೈಜ್ಗೆ ಅದನ್ನು ಒತ್ಕೊಳ್ಬೇಕು. ಇಷ್ಟು ದಪ್ಪ ಇರೋ ಥರ ಒತ್ಕೊಳ್ಬೇಕು ಅದನ್ನು. ಅವಾಗ ಒತ್ಕೊಂಡು ಅವಾಗ ಕರಿಯೋದು, ಇದೇನು ಒತ್ತಿಟ್ಕೊಳ್ಳೋ ಅಷ್ಟೆಲ್ಲ ಏನೇ ಅಲ್ಲ, ಹೇಳೇನಿಲ್ಲ. ಕಾದಿರೋ ಎಣ್ಣೆನಲ್ಲಿ ಇದನ್ನು ಕರ್ಕೊಳ್ಬೇಕು. ಈ ಕಾದಿರೋ ಎಣ್ಣೆಗೆ ನಾವು ಹಾಕ್ಬಿಟ್ಟು ಅದು ಮೇಲೆ ಬರೋವರೆಗೂ ನಾವೇನು ಅದಕ್ಕೆ ಜಾಲರ ಹಾಕೋ ಅಷ್ಟಿಲ್ಲ. ಮೇಲೆ ಬಂದಮೇಲೆ ಇನ್ನೊಂದು ಸೈಡ್ಗೆ ಈ ಥರ ತಿರುವಾಕಬೇಕು. ಈ ಥರ ಇನ್ನೂ ಒಂದು ಸಲ ಈ ಥರ ಕರೆದ್ಬಿಟ್ಟು ಇದನ್ನು ಈ ಜಾಸ್ತಿ ಇರೋವಂಥ ಎಣ್ಣೆನ ಈ ಥರ ಒತ್ತುಬಿಟ್ಟು ತೆಗಿಬೇಕು. ಈ ಥರ ಎಲ್ಲದನ್ನು ಸಹ ಮಾಡಿ ತೆಗೆದಿಟ್ಕೊಳ್ಬೇಕು. ನಾವು ಈ ಕಜ್ಜಾಯ ಮಾಡೋವಾಗ ಈ ಥರ ಬಿಟ್ಟಾಗ ಅದೇನಾದರೂ ಎಣ್ಣೆನಲ್ಲೆಲ್ಲ ಹರಡ್ಕೊಂಬಿಟ್ರೆ ನಮಗೆ ಪಾಕ ಕನ್ಸಿಸ್ಟೆನ್ಸಿ ಸರಿಯಾಗಿ ಬಂದಿಲ್ಲ ಅಂತ. ಅಂದರೆ ಎಳೆ ಪಾಕಕ್ಕೆ ನಾವು ಹಿಟ್ಟು ಹಾಕ್ಬಿಟ್ಟಿದ್ದೀವಿ ಹಾಗೆ ಅಂಥೇಳಿ. ಸೊ ಹಾಗೆಯೇ ನಾವು ಕರೆದ ಮೇಲೆ ಅದು ತುಂಬ ಗಟ್ಟಿಯಾಗಿಬಿಟ್ರೆ ಪಾಕ ಗಟ್ಟಿಯಾಗಿದೆ ಹಾಗೆ ಅಂಥೇಳಿ. ಸೊ ಅದನ್ನು ನಾವು ಇನ್ನೊಂದು ಸಲ ಮಾಡೋವಾಗ ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವು ಸಲ ನಾವು ಕರೆದ್ಬಿಟ್ಟು ಇಟ್ಟು ಕರೆದಾಗ ಮೆತ್ತಗಿರುತ್ತೆ, ಆಮೇಲೆ ಗಟ್ಟಿಯಾಗ್ಬಿಡುತ್ತೆ, ಆವಾಗ ಹಿಟ್ಟಿನ ಪ್ರಮಾಣ ಜಾಸ್ತಿ ಆಗಿದೆ ಹಾಗೆ ಅಂಥೇಳಿ. ಇನ್ನು ಕೆಲವು ಸಲ ಕಜ್ಜಾಯನೇ ನಾರ್ನಾರಾಗ್ಬಿಡುತ್ತೆ, ಅದರಲ್ಲಿ ನಮ್ಮ ತಪ್ಪೇನು ಇರಲ್ಲ. ಕೆಲವು ಅಕ್ಕಿಗಳಲ್ಲಿ ಮಾಡಿದಾಗ ಆ ಥರ ನಾರ್ನಾರಾಗುವಂಥದ್ದು ಸಹಜ. ಹಾಗಾಗಿ ಇದಿಷ್ಟು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಈ ಕಜ್ಜಾಯನ ಮಾಡಬೇಕಾಗುತ್ತೆ. ಈ ಥರ ನಮಗೆ ಯಾವ ಥರ ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಾದರೆ ಇನ್ನೊಂದು ಸಲ ಮಾಡೋವಾಗ ಸುಲಭ ಆಗುತ್ತೆ. ಈ ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿ ಕಜ್ಜಾಯ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.